ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಅದರ್ಸು ಸ್ವಾಗತ ಸ್ನೇಹಿತರೆ ಜಿ ಪಿ ಎಸ್ಟ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಮಹತ್ವದವಾದಂತಹ ಸುತ್ತೋಲೆ ಬಂದಿದೆ ಸ್ನೇಹಿತರೆ ಏನು ಅಂತಂದು ಕೂಡ ಕೇಳ್ಬೋದು ಇದು ಜ್ಞಾಪನಾ ಪತ್ರವಾಗಿದೆ ಅಂದರೆ ಇಲ್ಲಿ ಏನಂತಂದರೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಮತ್ತು ಏನಂತಂದರೆ ಎಷ್ಟು ಟೋಟಲಾಗಿ ಎಷ್ಟು ಹುದ್ದೆಗಳು ಕನ್ಫರ್ಮ್ ಆಗ್ತವೆ ಎಂಬ ಮಾಹಿತಿಯನ್ನು ಒಳಗೊಂಡಂಥ ಒಂದು ಸುತ್ತೋಲೆ ಅಂತಂದು ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ರಸ್ತೆ ಬೆಂಗಳೂರು ಅಂತಂದಿದೆ ಸೊ ಈ ಒಂದು ದಿನಾಂಕವನ್ನು ಕೂಡ ಗಮನಿಸಿಬಿಡಿ ಮೊದಲಿಗೆ ನೀವು ನೋಡಿ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತು ಇದು ಎರಡು ದಿನಗಳ ಹಿಂದೆ ಪ್ರಕಟಣೆ ಆದಂತಹ ಒಂದು ಸುತ್ತೋಲೆ ಅಂತ ಹೇಳ್ಬೋದು ಜ್ಞಾಪನೆ ನೋಡಿ ಹಾಗಿದ್ರೆ ಜ್ಞಾಪನ ಅಂತ ಏನಂತ ಕೊಟ್ಟಿದ್ದಾರೆ ಅಂತ ನೋಡೋಣ ಇವಾಗ ವಿಷಯ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿನ ಈ ಒಂದು ಲೈನನ್ನು ಲೈನ್ ನೀವು ನೋಡಿ ಪದವೀಧರ ಪ್ರಾಥಮಿಕ ಶಿಕ್ಷಕರ ಒಂದು ನೇಮಕಾತಿ ಅಂದ್ರೆ ಸಿಕ್ಸ್ ಟು ಏರ್ತ್ ಏನಿದೆ ಅಲ್ಲ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನು ಒಂದು ಭರ್ತಿ ಮಾಡಿಕೊಳ್ಳಲು ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳುವ ಕುರಿತು ನೋಡಿ ಹಾಗಿದ್ರೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಕೌಂಟ್ ಡೌನ್ ಸ್ಟಾರ್ಟ್ ಆಯಿತು ಅಂತಂದ್ರೆ ಅನ್ಕೊಂಬಿಡಿ ನೀವು ಯಾಕಂತಂದರೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಕಾಲ್ ಫಾರ್ಮ್ ಖಂಡಿತ ಆಗುತ್ತೆ ಸ್ನೇಹಿತರೆ ಸೊ ಇದೇನಂತಂದರೆ ಇವಾಗ ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ ಅಂದರೆ ಇವಾಗ ಡಿಸ್ಟ್ರಿಕ್ಟ್ ವೈಸ್ ಇಲ್ಲಿ ಒಂದು ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಒಂದು ಡಿ ಡಿ ಪಿ ಐ ಆಗಿರ್ಬೋದು ಮತ್ತು ಒಂದು ಜಿಲ್ಲಾ ಶಿಕ್ಷಣ ಅಧಿಕಾರಿಗಳಿಗೆ ಕೊಡುವ ಕಾರಣ ನೀವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ ಎಂಬ ಒಂದು ಮಾಹಿತಿಯ ಮೂಲಕ ಈ ಒಂದು ಜ್ಞಾಪನಾ ಪತ್ರವನ್ನು ಹೊರಡಿಸ್ತಾ ಇದ್ದಾರೆ ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು ಪದವೀಧರ ಪ್ರಾಥಮಿಕ ಶಿಕ್ಷಕರು ಸಿಕ್ಸ್ ಟು ಏತ್ ಮಾತ್ರ ಇದೆ ಇಲ್ಲಿ ಎಚ್ ಎಸ್ ಟಿ ಆರ್ ಇಲ್ಲ ಮತ್ತೆ ಪಿ ಎಸ್ ಟಿ ಆರ್ ಕೂಡ ಇಲ್ಲಿ ಇರೋದಿಲ್ಲ ಸೊ ಇದು ಒಟ್ಟಾರೆಯಾಗಿ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತ ಒಂದು ಮಾಹಿತಿನೇ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇದು ಈಗ ನನಗೆ ಕೈ ಸೇರ್ತು ಸೊ ಅದಕ್ಕೆ ನಿಮಗೆ ಈ ಒಂದು ಮಾಹಿತಿಯನ್ನು ತಿಳಿಸೋಣ ಅಂತ ಬಂದೆ ಇದು ನನಗೆ ಅನಿಸಿದ ಮಟ್ಟಿಗೆ ಏನಂತಾರೆ ಇದೊಂದು ಸಿಹಿ ಸುದ್ದಿನೇ ಅಂತ ನಾ ಅನ್ಕೊಂತೇನೆ ಸೊ ನಿಮ್ಗೂ ಕೂಡ ಹಾಗೆ ಅಂತ ಭಾವಿಸ್ತಿರ್ತೇನೆ ಯಾಕಂದ್ರೆ ಜಾತಕ ಪಕ್ಷಿಗಳ ಹತ್ರ ನಾವೆಲ್ಲರೂ ಕೂಡ ಇವತ್ತು ಕಾಲ್ಫಾರ್ಮ್ ಆಗುತ್ತೆ ನಾಳೆ ಕಾಲ್ಫಾರ್ಮ್ ಆಗುತ್ತೆ ಅಂತ ತುಂಬಾ ಜನ ಏನಂದ್ರೆ ನಿರಂತರವಾದಂತಹ ಅಭ್ಯಾಸದೊಂದಿಗೆ ನಾವು ಕಾಯ್ತಾ ಕೂತ್ಕೊಂಡಿದ್ವಿ ಸೊ ನೋಡಿ ಇವಾಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದವಾದಂಥ ಮಾಹಿತಿಯನ್ನು ಬಿಟ್ಟಿದ್ದಾರೆ ಅಂದರೆ ಇನ್ನೂ ಕೆಲವೇ ಕೆಲವು ದಿನಗಳಲ್ಲಿ ಇವಾಗ ನಮಗೆ ಇವತ್ತಿಂದನೇ ಕೌಂಟ್ ಡೌನ್ ಸ್ಟಾರ್ಟ್ ಆಯಿತು ಅಂತಂದು ಅನ್ಕೊಳ್ಳೋಣ ಇನ್ನೇನು ಒಂದು ಮೂವತ್ತು ನಲ್ವತ್ತು ದಿವಸಗಳಲ್ಲಿ ನಾವು ಈ ಒಂದು ಜಿ ಪಿ ಎಸ್ ಪರೀಕ್ಷೆ ಬರೆಯೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತಂದು ಈ ಒಂದು ಜ್ಞಾಪನ ಪತ್ರವನ್ನು ನೋಡಿದಾಗ ನಮಗೆ ತಿಳಿಯುತ್ತೆ ಸೊ ಹಾಗಿದ್ರೆ ನೋಡೋಣ ಏನಿದೆ ಬನ್ನಿ ಇದರಲ್ಲಿ ನೋಡೋಣ ನಾವು ಇವಾಗ ರಾಜ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿನ ಖಾಲಿ ಇರುವ ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂದರೆ ಆರರಿಂದ ಎಂಟನೇ ತರಗತಿ ಕಲ್ಯಾಣ ಕರ್ನಾಟಕದ ಆರು ಜಿಲ್ಲೆಗಳು ನೋಡಿ ಇಲ್ಲಿ ಕಲ್ಯಾಣ ಕರ್ನಾಟಕದ ಆರು ಜಿಲ್ಲೆಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಟ್ಟಾರೆಯಾಗಿ ಐದು ಸಾವಿರ ಹುದ್ದೆಗಳನ್ನು ತುಂಬುತ್ತೇವೆ ಎಂಬ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ನೋಡ್ತಾ ಇರ್ಬೋದು ನೀವು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಐದು ಸಾವಿರ ಹುದ್ದೆಗಳು ಮತ್ತು ಉಳಿದಂತೆ ಈ ಒಂದು ಪ್ಯಾರಾಗ್ರಾಫನ್ನು ನೋಡ್ಕೊಂಡ್ಬಿಡೋಣ ಇವಾಗ ಮೊದಲಿಗೆ ನಾವು ನೋಡಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಯಲ್ಲಿ ಏನಂತಂದರೆ ಆರು ಜಿಲ್ಲೆಗಳು ಮಾತ್ರ ತೆಗೆದುಕೊಂಡಿದ್ದಾರೆ ಇಲ್ಲಿ ವಿಜಯನಗರ ಎಡಿಶನ್ ಮಾಡಿಲ್ಲ ಅಂತ ನಾನು ಕೋತೀನಿ ಯಾಕೆಂದ್ರೆ ಏಳು ಜಿಲ್ಲೆಗಳು ಆಗ್ತವೆ ಸೊ ಈಗ ಈ ನೋಟಿಫಿಕೇಷನಲ್ಲಿ ಆರು ಜಿಲ್ಲೆಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ಅಂದರೆ ಐದು ಸಾವಿರ ಹುದ್ದೆಗಳು ಎಷ್ಟು ಅಂತಂದರೆ ಐದು ಸಾವಿರ ಹುದ್ದೆಗಳು ಕಲ್ಯಾಣ ಕರ್ನಾಟಕದಲ್ಲಿ ಮತ್ತೆ ಉಳಿದಂತೆ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಅಂದರೆ ಒಟ್ಟಾರೆಯಾಗಿ ಇಪ್ಪತ್ತೆಂಟು ಜಿಲ್ಲೆಗಳಂದರೆ ಇಲ್ಲೊಂದು ಬೆನಿಫಿಟ್ ಅಂತಂದ್ರೆ ಹೇಳ್ಬೋದು ಯಾಕಂತಂದರೆ ಈ ಒಂದು ಆರು ಜಿಲ್ಲೆಗಳು ಕೂಡ ಇಲ್ಲಿ ಮತ್ತೆ ನೀವು ಎಚ್ ಕೆ ದಲ್ಲಿ ನಾನ್ ಎಚ್ ಕೆ ದಲ್ಲಿ ಕೂಡ ನೀವು ಏನಂದರೆ ಟ್ರೈ ಟ್ರೈ ಕೂಡ ಮಾಡಬಹುದು ಅಂದರೆ ಇಲ್ಲಿ ನಿಮಗೆ ಅವಕಾಶವನ್ನು ಕೊಡ್ತಾರೆ ನೋಡೋಣ ನಾನು ನೋಟಿಫಿಕೇಶನ್ ಆದಮೇಲೆ ಗೊತ್ತಾಗುತ್ತೆ ಹೇಗೆ ಒಂದೇ ದಿನ ಎಕ್ಸಾಮ್ ಇರುತ್ತೋ ಅಥವಾ ಬೇರೆ ಬೇರೆ ದಿನ ಇಡ್ತಾರೋ ಅಂತಂದು ಸೊ ಎಲ್ಲ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೇನೆ ನಾನು ನೋಡಿ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಉಳಿದಂತೆ ಎಷ್ಟು ಹತ್ತು ಸಾವಿರ ಒಟ್ಟಾರೆ ಎಷ್ಟಾಯಿತು ಹದಿನೈದು ಸಾವಿರ ಅಂದರೆ ಮಾತು ಹೇಗೆ ಅವ್ರು ಏನು ಹೇಳಿದ್ರಲ್ಲ ಮೊದಲಿಗೆ ಅಂದರು ಏಳು ಅಂದರು ಒಂಬತ್ತೊಂದರು ಈ ರೀತಿಯಾಗಿ ಹೇಳ್ತಾ ಹೇಳ್ತಾ ಕೊನೆಗೆ ಮೊನ್ನೆ ಅಷ್ಟೇ ಏನಂದರೆ ಹದಿನೈದು ಸಾವಿರ ಶಿಕ್ಷಕರನ್ನು ನಾವು ತುಂಬುತ್ತೇವೆ ಎಚ್ ಕೆ ಫೈವ್ ತೌಸಂಡ್ ನಾನ್ ಹೆಚ್ ಕೆ ಹತ್ತು ಸಾವಿರ ಅಂತಂದು ಹೇಳಿದ್ರು ಅದೇ ಮಾತಿನಂತೆ ಇವತ್ತು ಈ ಒಂದು ಜ್ಞಾಪನಾ ಪತ್ರ ವರೆಬಿಟ್ಟು ಿದೆ ಸ್ನೇಹಿತರೆ ಅಂದರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಂತಂದು ಏನು ಹೇಳ್ತೇವಲ್ಲ ಅಲ್ಲಿ ಐದು ಸಾವಿರ ಹುದ್ದೆಗಳು ಉಳಿದಂತೆ ಏನು ರಾಷ್ಟ್ರ ಒಂದು ರಾಜ್ಯಾದ್ಯಂತ ಹತ್ತು ಸಾವಿರ ಹುದ್ದೆಗಳ ಒಂದು ನೇಮಕಾತಿ ಆದಷ್ಟು ಬೇಗನೆ ಆಗ್ತಾ ಇದೆ ಸೊ ಎಷ್ಟಂದರೆ ಒಟ್ಟಾರೆಯಾಗಿ ಹದಿನೈದು ಸಾವಿರ ಹುದ್ದೆಗಳಿಗೆ ಏನಂದರೆ ಈಗಾಗಲೇ ಆರ್ಥಿಕ ಇಲಾಖೆಯು ತಾತ್ವಿಕ ಒಪ್ಪಿಗೆ ಸಿಕ್ಕಿದೆ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೂಡ ಏನು ಮಾಡಿದೆ ನಮಗೆ ಒಂದು ಪರ್ಮಿಷನ್ ಕೂಡ ಕೊಟ್ಟಿದೆ ಈ ಸಂಬಂಧ ಸರ್ಕಾರದ ಆದೇಶವನ್ನು ನಿರೀಕ್ಷಿಸಿದೆ ಅಂತಂದು ಇಲ್ಲಿ ಹೇಳ್ತಾ ಇದ್ದಾರೆ ಕೆಳಗೆ ನೋಡಿ ಒಟ್ಟು ಹದಿನೈದು ಸಾವಿರ ಹುದ್ದೆಗಳ ಭರ್ತಿಗೆ ಸರ್ಕಾರದ ಅಧಿವೇಶನ ಏನು ಆದೇಶವನ್ನು ಕಾಯ್ದಿರಿಸಿ ಜಿಲ್ಲಾ ಉಪನಿರ್ದೇಶಕರುಗಳ ಹಂತದಲ್ಲಿ ಅಂದ್ರೆ ಅದೇ ಹೇಳಿದ್ರೆ ನಿಮಗೆ ಡಿ ಡಿ ಪಿ ಆರ್ ಒಂದು ಒಂದು ಹಂತದಲ್ಲಿನೇ ಮತ್ತೆ ಅವರ ಒಂದು ಮುಂದಾಳತ್ವದಲ್ಲಿನೇ ಈ ಒಂದು ಪರೀಕ್ಷೆಗಳು ನಡೀತಾವ್ ಸ್ನೇಹಿತರೆ ಸೊ ಅವರ ಒಂದು ಹಂತದಲ್ಲಿ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲು ಅಗತ್ಯವಿರುವ ಪೂರ್ವ ಸಿದ್ಧತೆಗೆ ಕ್ರಮವಹಿಸುವ ಕರೀತು ಏಕೆಂದರೆ ಒಂದು ಎಕ್ಸಾಮ್ ನಡೆಸಬೇಕಂದ್ರೆ ಅದಕ್ಕೆ ಸಾಕಷ್ಟು ಸಿದ್ಧತೆಗಳು ಇರ್ತವು ಸೊ ಅವುಗಳನ್ನೆಲ್ಲ ನೀವು ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಅವರು ಏನು ಮಾಡ್ತಾ ಇದ್ದಾರೆ ಒಂದು ಟ್ರೈನಿಂಗ್ ಅಥವಾ ಒಂದು ಅವರಿಗೆ ಕರೆದುಬಿಟ್ಟು ಒಂದು ಮೀಟಿಂಗ್ ಈ ರೀತಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಅದಕ್ಕಾಗಿ ಹೊರಡಿಸಿರುವಂಥ ಒಂದು ಜ್ಞಾಪನಾ ಪತ್ರನ ಇಲ್ಲಿ ಹೇಳ್ಬೋದು ಈ ಜ್ಞಾಪನದೊಂದಿಗೆ ಅಳ ಅಡಕಗೊಂಡಿರುವಂತಹ ಜಿಲ್ಲಾವಾರು ಖಾಲಿ ಹುದ್ದೆಗಳ ಹಂಚಿಕೆಯಂತೆ ಆರು ಮತ್ತು ಏಳು ಮತ್ತು ಆರು ಮತ್ತು ಎಂಟು ತರಗತಿಗಳಿಗೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಆಧರಿಸಿ ಆರ್ ಟಿ ನಿಯಮದಂತೆ ರೈಟ್ ಟು ಎಜುಕೇಶನ್ ಅಂತಂದು ಏನು ಹೇಳ್ತೇವಲ್ಲ ಸೊ ಆರ್ ಟಿ ನಿಯಮದಂತೆ ಅವಶ್ಯವಿರುವ ವಿಷಯವಾರು ಹುದ್ದೆಯನ್ನು ಶಾಲಾವಾರು ತಾಲೂಕುವಾರು ಹುದ್ದೆಗಳನ್ನು ಗುರುತಿಸಿಕೊಂಡು ನಿಗದಿಪಡಿಸಿಕೊಂಡು ಕೆಳಗಂತೆ ಕೆಳಕಂಡಂತೆ ವಿಷಯವಾರು ವರ್ಗೀಕರಿಸಿಕೊಳ್ಳಲಾಗುವುದು ಇಲ್ಲಿ ನೋಡಿ ಇವರು ಏನು ಹೇಳ್ತಾರೆ ಅಂತಂದರೆ ಆರರಿಂದ ಎಂಟು ಮತ್ತು ಆರರಿಂದ ಎಂಟು ಅಂದರೆ ಇಲ್ಲಿ ಬಂದುಬಿಡುತ್ತೆ ಆರು ಏಳು ಎಂಟು ಮೂರು ತರಗತಿಗಳಿಗೆ ಬಂದಂತೆ ಇಲ್ಲೇನಂತಂದರೆ ವಿಷಯವಾರು ಶಾಲಾವಾರು ತಾಲೂಕುವಾರು ಹುದ್ದೆಗಳು ಎಷ್ಟೆಷ್ಟು ವಾಲಿಫೈ ಲೋಕೇಶನ್ ಅಂದರೆ ಇಲ್ಲಿ ಡಿವೈಡ್ ಮಾಡಿ ಕೆಳಗಡೆ ಎಷ್ಟು ಯಾವ ಜಿಲ್ಲೆಯಲ್ಲಿ ಕಾಲ್ ಫಾರ್ಮ್ ಆಗ್ತವು ಅಂತಂದು ಕೊಟ್ಟಿಲ್ಲ ಆದರೆ ಯಾವ ವಿಷಯ ಫಾರ್ಮ್ ಆಗ್ತೈತೆ ಎಂಬ ಒಂದು ಮಾಹಿತಿನ ಇಲ್ಲಿ ಕೊಡ್ತಾ ಹೋಗ್ತಾರೆ ಅಂದ್ರೆ ಇವಾಗ ಪ್ರಮುಖವಾಗಿ ಸೋಷಿಯಲ್ ಸೈನ್ಸ್ ಮೊದ್ಲಿತ್ತು ಸೊ ಅದು ಓಕೆ ನೆಕ್ಸ್ಟ್ ಇಂಗ್ಲೀಷ್ ಇತ್ತು ಅದು ಓಕೆ ಸೈನ್ಸ್ ಇತ್ತು ಮತ್ತೆ ಏನಂದ್ರೆ ಗಣಿತ ಇತ್ತು ಈಗ ಒಂದು ಹೊಸದಾಗಿ ಒಂದು ವಿಜ್ಞಾನ ಅಂದರೆ ಸಿ ಪಿ ಜೆಡ್ ವಿದ್ಯಾರ್ಥಿಗಳಿಗೆ ಒಂದು ಹೊಸದಾದಂಥ ಒಂದು ಸಬ್ಜೆಕ್ಟ್ ಅನ್ನು ಕೂಡ ಇಲ್ಲಿ ಸೇರಿಸಿರ್ತಾರೆ ಸೊ ನೋಡಿ ಇಲ್ಲಿ ಕೆಳಗೆ ಹೇಳ್ತೇನೆ ನಾನು ನೋಡ್ತಾ ಹೋಗೋಣ ನೋಡಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಯಾವ ಯಾವ ಭಾಷೆ ಫಾರ್ಮ್ ಆಗ್ತಾವೆ ಎಂಬ ಮಾಹಿತಿಯನ್ನು ಇಲ್ಲಿ ಕೊಡ್ತಾರೆ ಸೊ ಇಲ್ಲಿ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಕನ್ನಡ ಕಾಲ್ ಆಗುತ್ತಾ ಬೇರೆ ಉರ್ದು ಕಾಲ್ ಆಗುತ್ತಾ ಈ ರೀತಿ ಕೇಳ್ತಾ ಇದ್ರಿ ಸೊ ನೋಡಿ ಇಲ್ಲಿ ಏನಂತಂದರೆ ಪ್ರಮುಖವಾಗಿ ಯಾವ್ಯಾವ ಫಾರ್ಮ್ ಆಗ್ತಾವೆ ಯಾವ್ಯಾವ ಭಾಷೆ ಅಂತ ಕೇಳ್ತಾ ಇದ್ದಾರೆ ನೋಡಿ ಪ್ರಾಥಮಿಕ ಏನು ಪದವೀಧರ ಪ್ರಾಥಮಿಕ ಶಿಕ್ಷಕರು ಆರರಿಂದ ಎಂಟು ಭಾಷೆಗಳೊಳಗೆ ಬರೋದು ಒಂದೇ ಒಂದು ಭಾಷೆ ಆಂಗ್ಲ ಅದು ಯಾಸ್ ಇಟ್ ಇಸ್ ಅಂದರೆ ಬದಲಿಗೆಲ್ಲ ಹೇಗೆ ಕರಿತಾ ಇದ್ರಲ್ಲ ಸೊ ಅದೇ ರೀತಿಯಾಗಿ ಇಂಗ್ಲೀಷ್ ಭಾಷೆ ಪೋಸ್ಟ್ಗಳು ಇಲ್ಲಿ ಕಾಲ್ಫಾರ್ಮ್ ಆಗ್ತಾವು ನೆಕ್ಸ್ಟ್ ಗಣಿತ ವಿಜ್ಞಾನ ಪೋಸ್ಟ್ಗಳು ಸಮಾಜ ಪಾಠಗಳಂದರೆ ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸೈನ್ಸ್ ಟೀಚರ್ಸ್ ನೆಕ್ಸ್ಟ್ ಇದು ಜೀವ ವಿಜ್ಞಾನ ಏನಿದೆ ಅದು ಹೊಸದಾಗಿ ಸೇರಿಸಿದ್ದಾರೆ ಸಿ ಬಿ ಜೆಡ್ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಸಬ್ಜೆಕ್ಟನ್ನು ಇಲ್ಲಿ ಹೊಸದಾಗಿ ಸೇರಿಸಿರ್ತಾರ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ ಒಟ್ಟಾರೆಯಾಗಿ ನಾಲ್ಕು ಸಬ್ಜೆಕ್ಟ್ಗಳ ಪೋಸ್ಟ್ಗಳು ಕನ್ಫರ್ಮ್ ಆಗ್ತಾವೆ ಎಂಬ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಹೋಗ್ತಾರ ನೋಡೋಣ ಹಾಗಿದ್ರೆ ಮತ್ತೆ ಏನಿದೆ ಮುಂದೆ ಸರ್ಕಾರದ ಆದೇಶ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಕೊಟ್ಬಿಟ್ಟು ಪದವೀಧರ ಪ್ರಾಥಮಿಕ ಶಿಕ್ಷಕರ ಆರರಿಂದ ಎಂಟನೇ ತರಗತಿ ವೃಂದದ ಹುದ್ದೆಗಳಲ್ಲಿ ಮೂಲ ವಿಜ್ಞಾನ ಗಣಿತ ವೃಂದಕ್ಕೆ ಮಂಜೂರಾಗಿರುವ ಹುದ್ದೆಗಳ ಸಂಖ್ಯೆಯ ವಯ ಮಿತಿಯೊಳಗೆ ಅವಶ್ಯಕ ಯಾವ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಗಣಿತ ಮತ್ತು ವಿಜ್ಞಾನ ವೃಂದದ ಎರಡನೇ ಹುದ್ದೆಯನ್ನು ಮಂಜೂರು ಮಾಡಲು ಅವಕಾಶವಿದೆಯೋ ಅಂತಹ ಎರಡನೇ ಹುದ್ದೆಯನ್ನು ಮರು ಪದನಾಮಗೊಳಿಸಿಕ ಅಂದರೆ ಇಲ್ಲಿ ಜೀವ ವಿಜ್ಞಾನ ಏನು ಕೊಟ್ಟಿದ್ದಾರೆ ಅದು ಎರಡನೇ ಹುದ್ದೆ ಅಂತ ಹೇಳಿದ್ದಾರೆ ಇವರು ಕೊಟ್ಟಿದ್ದಾರೆ ಮತ್ತು ಇಲ್ಲೇನಂತಂದರೆ ಪದವೀಧರ ಪ್ರಾಥಮಿಕ ಶಿಕ್ಷಕರು ಆರನೇದಿಂದ ಎಂಟನೇ ತರ ಜೀವ ವಿಜ್ಞಾನನ ಅದೇ ಹೇಳಿದೆ ಸೆಕೆಂಡ್ ಅಂದರೆ ಇಲ್ಲಿ ಒಬ್ಬರು ಯಾರಿರ್ತಾರೆ ವಿಜ್ಞಾನ ಗಣಿತ ಶಿಕ್ಷಕರು ಇರ್ತಾರೆ ಮತ್ತು ಇಲ್ಲಿ ಎರಡನೇ ಹುದ್ದೆ ಅಂತ ಕೂಡ ಒಂದು ಶಂಕ್ಷನ್ ಮಾಡ್ತಾ ಇದ್ದಾರೆ ಅದು ಅಂತಂದರೆ ಜೀವ ವಿಜ್ಞಾನ ಶಾಸ್ತ್ರ ಅಂದರೆ ಬಯೋಲಜಿಕಲ್ ಸೈನ್ಸ್ ಎಂಬ ಒಂದು ನಾಮಾಂಕಿತ ಹುದ್ದೆಯನ್ನು ಪದವಿ ಅಂದರೆ ಹೊಸದಾಗಿ ಇದನ್ನು ಸೇರ್ಸಾರ ಅಂತ ಇಲ್ಲಿ ಹೇಳ್ತಾರೆ ಸರದಿ ಹುದ್ದೆಯನ್ನು ಪಿ ಟಿ ಆರ್ ಅನುಸಾರ ಪರಿಗಣಿಸಬಹುದು ಅಂದರೆ ಪದವೀಧರ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತಂದು ಹೇಳ್ತೇವೆ ಸೊ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪ್ರಸ್ತುತ ನೇಮಕಾತಿಗೆ ಅಧಿಸೂಚಿಸಲು ಇರುವ ಹುದ್ದೆಗಳ ಮ್ಯಾಟ್ರಿಕ್ ಗೋಶ್ವಾರು ಚಾಲ್ತಿ ನಿಯಮಗಳನ್ನು ಪಾಲಿಸಿ ವಿಷಯವಾರು ಹುದ್ದವಾರು ರೋಸ್ಟರ್ ಬಿಂದು ಸಹಿತ ಸೀಟ್ ಮ್ಯಾಟ್ರಿಕ್ಸ್ ತಾತ್ಕಾಲಿಕವಾಗಿ ಸಿದ್ಧಪಡಿಸಲ್ತಕ್ಕದ್ದು ಅಂದರೆ ಇವರು ರೋಸ್ಟರ್ ಮೂಲಕ ಅಂತ ನಾವು ಹೇಳ್ತೇವೆ ಇವಾಗ ಪರ್ಸೆಂಟೇಜ್ ಮೂಲಕ ಇಷ್ಟು ರೋಸ್ಟ್ರಿ ಆಯಿತು ಪರ್ಸೆಂಟೇಜ್ ಆಗಿರ್ಬೋದು ಎಲ್ಲ ಒಂದು ಮಾಹಿತಿಗಳನ್ನು ನಾವು ಆದಷ್ಟು ಏನಂದರೆ ಬೇಗನೆ ನೀವು ಸಿದ್ಧಪಡಿಸಿಕೊಳ್ಳಿ ಎಂಬ ಒಂದು ಈ ಒಂದು ಪತ್ರದಲ್ಲಿ ಹೇಳ್ತಾ ಹೋಗ್ತಾರೆ ಮತ್ತೆ ಇಲ್ಲಿ ನೆಕ್ಸ್ಟ್ ಏನಿದೆ ಇದು ರೋಸ್ಟಲೈಸೇಷನ್ ಅಂತಂದಿದೆ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ನಿಖರವಾದ ಮಾಹಿತಿಯಂತೆ ಶಾಲಾವಾರು ವಿಷಯವಾರು ತಾಲೂಕಾವಾರು ಜಿಲ್ಲಾವಾರು ಅಂತಿಮ ಅಂದರೆ ರೋಸ್ಟರ್ ಅಂತ ಮೊದಲಿಗೆ ಇವಾಗ ಜಿಲ್ಲಾವಾರು ತೊಗೊಂತ ಹೋಗ್ತಾರೆ ಹೋಗಿ ಅಲ್ಲಿ ನೆಕ್ಸ್ಟ್ ಇವಾಗ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಕಂದಾಯ ವಿಭಾಗ ಸಂಬಂಧಪಟ್ಟಂತೆ ನಾಲ್ಕು ಜಿಲ್ಲೆಗಳನ್ನ ಏನು ಮಾಡಿದ್ದಾರೆ ವಾರು ಅಂತಂದು ಕರೀತಾರೆ ಅವುಗಳನ್ನು ಅವುಗಳ ಹಂತದಲ್ಲಿ ನೇಮಕಾತಿ ಮಾಡಿಕೊಂಡು ನಂತರ ಏನು ಮಾಡ್ತಾನೆ ಶಾಲಾವಾರು ವಿಷಯವಾರು ತಾಲೂಕಾವಾರು ಮತ್ತು ಜಿಲ್ಲಾವಾರು ಆಗಿ ಅಲ್ಲಿ ಅವ್ರಿಗೆ ಮತ್ತೆ ಅವ್ರಿಗೆ ಡಿವೈಡ್ ಮಾಡಿ ಕೊಡ್ತಾರ ಅಂತಂದಿ ಹೇಳ್ಬೋದು ಸ್ನೇಹಿತರೆ ಇನ್ನು ಕೆಳಗೆ ನೋಡೋಣ ಏನು ಯಾವ ವಿಷಯ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತಂದು ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಬೆಂಗಳೂರು ಉತ್ತರ ಒಂದು ನೂರ ಪ್ಲಸ್ ಹದಿಮೂರು ಇಲ್ಲಿ ನೋಡಿ ಇಲ್ಲಿ ಮೇಲೆ ನೋಡ್ತಾ ಇರ್ಬೋದು ರಾಜ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪದವೀಧರ ಪ್ರಾಥಮಿಕ ಶಿಕ್ಷಕರು ಆರರಿಂದ ಎಂಟನೇ ತರಗತಿಗೆ ನೇಮಕಾತಿ ಹುದ್ದೆಗಳ ಜಿಲ್ಲಾವಾರು ವಿವರ ಇದು ಇಲ್ಲಿ ಕೆಳಗಿರೋದು ಬೆಂಗಳೂರು ಉತ್ತರ ಎಷ್ಟಿದೆ ನೂರ ನಲ್ವತ್ತಾರು ಪ್ಲಸ್ ಹದಿಮೂರು ಅಂತಂದಿದೆ ಸೊ ಅಂದರೆ ಹದಿಮೂರು ಐ ಐ ಥಿಂಕ್ ಇವು ಬ್ಯಾಕ್ಲಾಗ್ಸ್ ಅಂತ ಅನ್ಕೊತೀನಿ ಯಾಕಂದರೆ ಸ್ಟಾರ್ ಮಾರ್ಕನ್ನು ಇಟ್ಟಿದ್ದಾರೆ ಸೊ ನೋಡೋಣ ನನಗೂ ಅಷ್ಟು ಕ್ಲಿಯರಾಗಿ ಅಂದರೆ ಇವಾಗ ಈಗ ಸ್ಟಾರ್ ಮಾರ್ಕ್ ಇಟ್ಟಿದ್ರುಗೋಸ್ಕರ ನಾನು ಏನಂದರೆ ಇವತ್ತು ಏನು ಬ್ಯಾಕ್ಲಾಗ್ಸ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಒಂದೂರ ನಲವತ್ತಾರು ಏನಿದೆ ಅಲ್ಲ ಫ್ರೆಶ್ ಪೋಸ್ಟ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬೆಂಗಳೂರು ದಕ್ಷಿಣ ಏನಿದೆ ಅಲ್ಲ ಒನ್ ಫಿಫ್ಟಿ ಸೆವೆನ್ ಪ್ಲಸ್ ಫೋಟೀನ್ ಇದೆ ಬೆಂಗಳೂರು ಗ್ರಾಮಾಂತರ ಒಂದು ನೂರ ಎಪ್ಪತ್ತ್ಮೂರು ಪೋಸ್ಟ್ಗಳಿವೆ ಕೋಲಾರ ಒಂದು ನೂರ ಎಂಬತ್ತಾರು ಪೋಸ್ಟ್ ಮತ್ತು ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ನೂರ ಐವತ್ತು ತುಮಕೂರು ಮೂರುನೂರ ಎಂಟು ಮಧುಗಿರಿ ಎರಡು ನೂರ ಒಂಬತ್ತಿದೆ ಚಿತ್ರದುರ್ಗ ಮೂರು ನಲವತ್ತಾರು ದಾವಣಗೆರೆ ಒಂದು ನೂರ ಹದಿನಾಲ್ಕು ಶಿವಮೊಗ್ಗ ಐದುನೂರ ಆರು ರಾಮನಗರ ಒಂದು ನೂರ ತೊಂಬತ್ತಾರು ಮೈಸೂರು ಐದುನೂರ ನಾಲ್ಕು ಚಾಮರಾಜನಗರ ಎರಡುನೂರ ಐವತ್ತೈದು ಮಂಡ್ಯ ಐದುನೂರ ಏಳು ಮತ್ತು ಹಾಸನ ಬಂದುಬಿಟ್ಟು ಎರಡು ನೂರ ಇಪ್ಪತ್ತ್ನಾಲ್ಕು ಚಿಕ್ಕಮಗಳೂರು ನೂರ ಮೂವತ್ತೊಂಬತ್ತು ಕೊಡಗು ಒಂದು ನೂರ ಹದಿನಾರು ದಕ್ಷಿಣ ಕನ್ನಡ ಐದುನೂರ ಅರವತ್ತೇಳು ಪೋಸ್ಟ್ಗಳು ಖಾಲಿ ಖಾಲಿದವು ಇನ್ನು ನೆಕ್ಸ್ಟ್ ಬರೋದು ಉಡುಪಿ ಎರಡುನೂರ ಮೂವತ್ತು ಬೆಳಗಾವ್ ಏಳ್ನೂರ ಮೂವತ್ತೆರಡು ಚಿಕ್ಕೋಡಿ ಒಂಬೈನೂರ ತೊಂಬತ್ನಾಲ್ಕು ಪೋಸ್ಟ್ಗಳು ಉತ್ತರ ಕನ್ನಡ ನೂರ ಐವತ್ತೈದು ಸಿರ್ಸಿ ನಾಲ್ಕನೂರ ಐವತ್ತು ಗದಗ್ ಎರಡುನೂರ ನೂರ ನಲ್ವತ್ತೇಳು ಪೋಸ್ಟ್ಗಳು ಧಾರವಾಡ ಎರಡುನೂರ ಎಂಬತ್ತೊಂಬತ್ತು ಪೋಸ್ಟ್ಗಳು ವಿಜಯಪುರ ಎಂಟುನೂರ ಅರವತ್ತು ಪೋಸ್ಟ್ಗಳು ಬಾಗಲಕೋಟೆ ಏಳ್ನೂರ ಮೂವತ್ತ್ಮೂರು ಪೋಸ್ಟ್ಗಳು ಹಾವೇರಿ ಮೂರು ಎಂಬತ್ತು ಪೋಸ್ಟ್ಗಳು ಇವು ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಒಟ್ಟಾರೆಯಾಗಿ ಹತ್ತು ಸಾವಿರ ಪೋಸ್ಟ್ಗಳನ್ನು ಈ ರೀತಿ ಜಿಲ್ಲಾವಾರು ಕನ್ಫರ್ಮ್ ಮಾಡ್ತಾರೆ ಇನ್ನು ಉಳಿದಂತೆ ಕಲ್ಯಾಣ ಕರ್ನಾಟಕದಲ್ಲಿ ಐದು ಸಾವಿರ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ನೋಡೋಣ ಕಲಬುರ್ಗಿ ಒಂದು ಸಾವಿರದ ಇಪ್ಪತ್ತೆರಡು ಕಲಬುರ್ಗಿ ಅವ್ರು ಗುಲ್ಬರ್ಗ ಒಂದು ಸಾವಿರದ ಇಪ್ಪತ್ತೆರಡು ಪೋಸ್ಟ್ಗಳು ಯಾದಗಿರಿ ಒಂಬೈನೂರ ನಲವತ್ತೈದು ಪೋಸ್ಟ್ಗಳು ಬಳ್ಳಾರಿ ಸಾವಿರದ ಮೂವತ್ತೈದು ಪೋಸ್ಟ್ಗಳು ಮತ್ತು ರಾಯಚೂರು ಒಂದು ಸಾವಿರದ ಎಪ್ಪತ್ತೆಂಟು ಪೋಸ್ಟ್ಗಳಾದರೆ ಕೊಪ್ಪಳ ಐದುನೂರ ಎಪ್ಪತ್ತೈದು ಪೋಸ್ಟ್ಗಳು ನಂತರ ಬೀದರ್ ಎಷ್ಟಿದೆ ಒಂದು ನೂರ ಮೂವತ್ತಾರು ಪೋಸ್ಟ್ಗಳು ಒಟ್ಟಾರೆಯಾಗಿ ಆರು ಜಿಲ್ಲೆಗಳಲ್ಲಿ ಐದು ಸಾವಿರ ಶಿಕ್ಷಕರ ಒಂದು ನೇಮಕಾತಿ ಮಾಡ್ತಾ ಇದ್ದಾರೆ ಸೊ ಹಾಗಿದ್ರೆ ರಾಜ್ಯಾದ್ಯಂತ ಒಟ್ಟಾರೆಯಾಗಿ ಎಚ್ ಕೆ ಆ್ಯಂಡ್ ನಾನ್ ಎಚ್ ಕೆ ಸೇರಿಬಿಟ್ಟು ಎಷ್ಟಾಯಿತು ಒಟ್ಟಾರೆಯಾಗಿ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಆದಷ್ಟು ಬೇಗನೆ ಅಂದರೆ ಈಗ ಬೆರಳೆಣಿಕೆನೆ ಅಂತ ನನ್ಕೊಂಡ್ಬಿಡೋಣ ನಾನು ಯಾಕಂತಂದರೆ ಈಗ ಆದಷ್ಟು ಬೇಗನೆ ಇದು ಕನ್ಫರ್ಮ್ ಆಗುತ್ತೆ ಸ್ನೇಹಿತರೆ ಸೊ ಕೌಂಟರ್ ಅದನ್ನು ಮೊದಲಿಗೆ ಹೇಳ್ಬಿಟ್ಟೆ ನಿಮಗೆ ಸೊ ಏನಂದರೆ ಇನ್ನು ಮೇಲೆ ನೀವು ನಿರ್ಲಕ್ಷ್ಯ ಮಾಡುವ ಮಾತೇ ಇಲ್ಲ ಯಾಕಂದರೆ ಕನ್ಫರ್ಮ್ ಆಗುತ್ತೆ ಆಗುತ್ತೆ ಅಂತ ಹೇಳ್ತಾ ಬಂದರು ಡ್ರಾಪ್ಟ್ ಬಿಟ್ಟರು ಗೆಜೆಟ್ ಬಿಟ್ರು ಸೊ ಇವಾಗ ಏನಂತಂದರೆ ಈ ಒಂದು ಜ್ಞಾಪನಾ ಪತ್ರವನ್ನು ಕೂಡ ಬಿಟ್ಟಿದ್ದಾರೆ ಕೆಲವೇ ಕೆಲವು ದಿನಗಳಲ್ಲಿ ಕನ್ಫರ್ಮ್ ಆಗುತ್ತೆ ಸೊ ಅದಕ್ಕೆ ಎಲ್ಲರೂ ಕೂಡ ಏನು ಮಾಡಬೇಕು ಇವತ್ತಿಂದಲೂ ಕೂಡ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಮಗೆ ಒಂದು ಮೂವತ್ತು ನಲ್ವತ್ತು ದಿನಗಳು ಸಿಗ್ತವೆ ಸೊ ಅಲ್ಲಿ ಮೂವತ್ತು ನಲ್ವತ್ತು ದಿನಗಳಲ್ಲಿ ನೀವು ಸಾಕಷ್ಟು ವಿಷಯಗಳನ್ನು ನೀವು ಕವರ್ ಮಾಡ್ಕೋಬೋದು ಇವಾಗ ರಿವಿಸನ್ ಆ್ಯಕ್ಚುಲಿ ನೀವು ಈಗ ಓದ್ತಾ ಇರ್ತೀರ ಸೊ ಒಂದು ರಿವಿಸನ್ ಮಾಡಿಕೊಂಡು ಏನು ಮಾಡ್ಬೋದು ನೀವು ನಿಮ್ಮ ಒಂದು ಅನು ಅಂದುಕೊಂಡಂತೆ ನಿಮ್ಮ ಒಂದು ಗುರಿಯನ್ನು ನೀವು ಕಾಣಬಹುದು ನಿಮ್ಮ ಒಂದು ಗೋಲನ್ನು ನೀವು ರೀಚ್ ಮಾಡಬಹುದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ ನೋಡಿ ಈ ಒಂದು ಪಿ ಡಿ ಎಫನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿನ ಪ್ರೊವೈಡ್ ಮಾಡಿರ್ತೇನೆ ಬೇಕಂತಂದರೆ ಬಂದು ಡೌನ್ಲೋಡ್ ಮಾಡಿಕೊಂಡು ನೀವು ಏನು ಮಾಡ್ಬೋದು ಚೆನ್ನಾಗಿ ಕ್ಲೀನಾಗಿ ನೀವು ಸ್ಟಡಿ ಮಾಡಬಹುದು ಮತ್ತೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಅಂದೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚ್